ಮಟ್ಟನೆ ಮಾಡಿಸ್ಕೊಂಡು ಕೂಟನೆ ಮಾಡಿಬಿಟ್ಟು ಅದು ಮಾಡಿ ಇರುವಂತಾರೆ. ನಮ್ಮ ಗ್ರಹಚಾರ ಟೇಮ್ ಕೆಡ್ತಾ ಇತ್ತು ಅಂತಂದಾಗ ಈ ಕಾಲು ಕೈಗಳೇ ಸೇದ್ರ ಬರ್ತದ, ನಾಡಿಗಳಲ್ಲಿ ಹಿಡ್ಕತ್ತವ. ಈ ಬೆತ್ ನೀರು ಅಂತಕ್ಕಂತ ಹಿಡ್ತು ಅಂತಂದ್ರೆ ಕೆಂಪು ನೀರು, ಕೆಂಪು ನೀರು ಬೀದ್ರಿ ಬಿಕ್ತು ಅಂತಂದಾಗ ನಾವು ಕಾಣೋದಿಲ್ಲ, ಕಾಣದೆ ದಾಟ್ಕೊಂಡು ಫಸ್ಟ್ ಬರ್ತೀವಲ್ಲ, ಅದು ಕೆಂಪು ನೀರು ನಮ್ಮ ಕೈ ಕಾಲೆಲ್ಲ ಉರಿ ಬರ್ತದೆ. ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಅದು ಎಸ್ಪೆಷಲಿ ಕೊಳ್ಳೇಗಾಲ ಸೈಡು ಕಟ್ಟುಡಿತಾರೆ, ಏನೋ ಒಂದು ಇದನ್ನಿಟ್ಬಿಟ್ಟು ನೋಡಿ ಕಾಯಿ ಇಟ್ಬಿಟ್ಟು ಕುಡಿಕೆ. ಇದ್ರ ಏನಿದು ಇದರಲ್ಲಿ ಒಂದು ಕೆಲಸ ಇರ್ತೀವಿ, ಇದು ಏನಾಗತ್ತಪ್ಪ ಅಂದ್ರೆ ಅನೇಕ ಜನ ತಿಳ್ಕೊಂಡು ಹೇಳ್ತಾ ಇದ್ದಾರೆ, ಮಟ್ಟನೆ ಮಾಡಿಸ್ಕೊಂಡು ಕೂಟನೆ ಮಾಡಿಬಿಟ್ಟು ಅದು ಮಾಡಿದ್ರು ಅಂತಾರೆ. ನಮ್ಮ ಗ್ರಹಚಾರ ಟೈಮ್ ಕೆಡ್ತಾ ಇತ್ತು ಅಂತಂದಾಗ ಈ ಕಾಲು ಕೈಗಳೇ ಸೇದ್ರೆ ಬರ್ತದೆ, ನಾಡಿಗಳಲ್ಲಿ ಹಿಡ್ಕತ್ತವ. ಅದು ಏನಾಗತ್ತಪ್ಪ ಅಂತಂದ್ರೆ ಈ ಸಾಯಂಕಾಲ ಟೈಮು ಮಕ್ಕಳಿಗೆ ಬೆಚ್ಚ ನೀರು ಇಡ್ತಾರೆ, ಈಗ ನಿಮ್ಮಟ್ಲು ಕೂಸದ ಚಂದ್ರಪ್ಪ ನಡೀಬೇಕು ಅವಳು ಬೇಕಾದ ಬೆತ್ ನೀರು ಇರ್ತಾರೆ ಬಾಗಿಲಿಗೆ. ಈ ಬೆತ್ ನೀರು ಅಂತಕ್ಕಂತ ಇಡ್ತು ಅಂತಂದ್ರೆ ಕೆಂಪು ನೀರು, ಕೆಂಪು ನೀರು ಬೀದ್ರಿ ಬಿಕ್ತು ಅಂತಂದಾಗ ನಾವು ಕಾಣೋದಿಲ್ಲ, ಕಾಣದೆ ದಾಟ್ಕೊಂಡು ಫಸ್ಟ್ ಬರ್ತೀವಲ್ಲ, ಅದು ಕೆಂಪು ನೀರು ನಮ್ಮ ಕೈ ಕಾಲೆಲ್ಲ ಉರಿ ಬರ್ತದೆ ಬೇರೆಯವ್ರಿಗೆ ದಾಟದವ್ರಿಗೆ ಅಂತ ದಾಟ್ಕೊ ಬಂದ್ರೆ ಮಾತ್ರ ಕೆಂಪು ನೀರಲ್ಲಿ ದಾಟ್ಕೊ ಬತ್ತು ಅಂದಾಗ ಅದು ಮೆಣಸಿನಕಾಯಿ ಈ ಎಲ್ಲ ಹಾಕಿರ್ತದಕ್ಕೆ. ಅದ್ರಲ್ಲಿ ಏನಪ್ಪ ದಾಟ್ಕೊ ಬತ್ತು ಅಂತಂದಾಗ ಮೆಣಸಿನಕಾಯಿ ಕೆಂಪು ನೀರು ಉರಿ ವೈರಿ, ಆ ವೈರಿ ಆಯಿತು ಅಂದಾಗ ನಮ್ಮ ಕಾಲು ಉರಿ ಬರ್ತದ ಛೇದ್ರ ಬರ್ತದ. ಆಗೇನಾಗತ್ತಪ್ಪ ಛೇದ್ರ ಬಂದಾಗ ಅಂತ ಯಾರೋ ಜ್ಯೋತಿಷ್ಯಗಾರ ಅಂತ ಹೋಗ್ತಾನೆ, ಹೋದಾಗ ನಮ್ಮ ಒಂದು 10-5 ಮಡಗಿರ್ತಾರೆ, ಮಡದಾಗ ನಮ್ಗೆ ಈ ಥರ ಅಂದ್ರೆ ನೋಡಮ್ಮ ನಿನಗೆ ಎಲ್ಲ ಸರಿಯಾಗದ, ನಿಮ್ಮ ಅಕ್ಕಪಕ್ಕದ ಮನೆ ಮಾಟನ ಮಾಡಿಸ್ಬಿಟ್ಟಿದ್ದಾರೆ ನಿನಗೆ ಈ ಥರ ಜ್ಯೋತಿಷ್ಯಗಾರರು ಹೇಳ್ತಾರೆ ಇದೇ ಥರ. ಇನ್ನು ನಮ್ಮ ಗ್ರಹಗತಿಚಾರ ಕುಡಿಸಾರ ಯಾರು ಯಾರು ಕುಂಡಿಸೋಕೋ ಅಲ್ಲಿ ಮಾಡ್ತಕ್ಕೂ ಇಲ್ಲ, ಏನಪ್ಪ ಈ ಥರ ಪ್ರಶ್ನೆ ಮಾಡ್ತು ಅಂದ್ರೆ ಆಗ ನಮ್ಮ ಇನ್ನೇನು ಮಾಡೋಕ್ಕಾಯ್ತ. ಹಾಂ, ಅದಕ್ಕೇನೋ ಪರಿಹಾರ, ಅದೇ ಪರಿಹಾರ ಒಂದು ತಡ ಹೊಡೆಸಿ ಪರಿಹಾರ ಆಗುತ್ತೆ. ಇದೆಲ್ಲ ದೇವಸ್ಥಾನ ಹೊಡತ್ತೆ ಬಿಡಿ, ಇವತ್ತು ಒಂದು ಕಡೆ ಅಂತಲ್ಲ ಎಲ್ಲ ಕಡೆಗೂ ದೇವಸ್ಥಾನದಲ್ಲಿ ಇವತ್ತು ತಡ ಹೊಡೆಯೋದು ಕಲ್ತಿದ್ದಾರೆ, ಎಲ್ಲ ಕಡೆ ದೇವಸ್ಥಾನದಲ್ಲಿ ತಡ ಹೊಡೆಯೋದು ಫುಲ್ಲಾಗಿದ್ದಾರೆ. ಹೇಳಿ, ಅದು ಕಟ್ಟು ಕಟ್ಟು ಅದೇ ಅದೇ ಕಟ್ಟು ಕಟ್ಟು ಕಟ್ಟು. ಅವ್ರು ಏನೇನು ಇಟ್ಟು ಇಕ್ಕಿ ಹೊಡಿತಾರೆ ಯಾಕೆ ಅದು? ಅದನ್ನು ಅವರ ಜೀವದ ಆರೋಗ್ಯ ಫಸ್ಟ್ ಕೇಳ್ಕೊತಿದ್ರು. ಏನಮ್ಮ ಅಂದಾಗ ಅನೇಕ ಚೆನ್ನಾಗಿ ಕಾಲು ಮಣ್ಣು ತಕ್ಕ ಬಂದು ಕಟ್ಟು ಹೊಡ್ಕೊಡ್ತೀನಿ ಅಂತ ಹೇಳ್ತಾರೆ, ಇನ್ನೊಂದು ಏನಾದ್ರು ಕೋಳಿ ಮೊಟ್ಟೆ ಬೇಕು ಅಂತ ಹೇಳ್ತಾರೆ, ಕೋಳಿ ಮೊಟ್ಟೆ ತಕ್ಕ ಬಂದು ಹೊಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಹೊಡ್ಕೊಡ್ಬೇಕಾದಪ್ಪ ಅಂದರೆ ಬೇರೆ ಕೆಸ್ಲು, ನಾವಲ್ಲ ನಮ್ಮ ಆರಾಧನಾ ಸ್ವಾಮಿಗಳು ಇಲ್ಲ, ಬೇರೆ ಕೆಸ್ಲುಗಳು ಈ ನಾಯಕರುಗಳು ಇವ್ರಿಗೆ ಬೇರೆ ಪೂಜೆ ಮಾಡ್ತಾರಲ್ಲ ಅದು ಅವ್ರಿಗೆ ಮೊಟ್ಟೆ ಮುಟ್ಬೋದು, ಅವರು ಮೊಟ್ಟೆ ಮುಟ್ತಾರೆ, ಮೊಟ್ಟೆ ಪೂಜೆ ಮಾಡ್ಬೋದು. ಅದಕ್ಕಾಗಿ ಅದು ಮಾತ್ರ ಮೊಟ್ಟೆ ತಕ್ಕ ಬಂದು ಹೇಳ್ತಾರೆ, ಹಿಂಬೆಣ್ಣು ತಕ್ಕ ಹಿಂಬೆಣ್ಣು ರೆಡಿ ಮಾಡ್ಕೊಡ್ತೀವಿ, ಅದನ್ನು ನೀವು ಪೂಜೆ ಮಾಡಿ ತಕ್ಕೊಂಡು ಅವ್ರಿ ನೀರು ಬಿಡಿ ನಿಮ್ಗೆ ಇಷ್ಟು ಪರಿಹಾರ ಆಗುತ್ತೆ ಅಂತ ಅನೇಕ ವಿಜ್ಞಾನಗಳು ಹೇಳ್ತಾರೆ. ಈಗ ಹೇಳ್ದು ಏನಂತಪ್ಪ ಅಂದರೆ ಒಬ್ಬೊಬ್ರು ಏನಂತಪ್ಪ ಅಂದರೆ ತಲೆ ಬಳಸ್ಬಿಡ್ತಿದ್ದಾರೆ, ಕಾಯಿ ಹಿಂಬೆಣ್ಣು ತಲೆ ಬಳಸ್ಬಿಡು, ತಲೆ ಬಳಸ್ಬಿಟ್ಟು ಆತಾಗ ಮುಂದೆಗಡೆ ಕೂತ್ಬಿಟ್ಟು ಹೋಗಿ ನೀರು ಕಳಿಸ್ತಾ ಇದ್ದಾರೆ. ಎಲ್ಲಿ? ಶಿವಸಮುದ್ರದಲ್ಲಿ ಮಾಡ್ತಿರೋ, ಶಿವಸಮುದ್ರದಲ್ಲಿ ಮಾಡ್ತಾರಷ್ಟೇ, ಕಬ್ಬಳ್ಳು ಅಷ್ಟೇ, ಕಬ್ಬಳು ನೋಡಿದಾರ? ಇಲ್ಲ ಇಲ್ಲ ನೋಡ. 1790 ಕಬ್ಬಳು, ಕಬ್ಬಾಳು ಅಂತಂದ್ರೆ ಇವತ್ತು ಮಾರೇಶ್ವರಿ ಬೆಟ್ಟ ಏನು ಮಾಡೋಕ್ಕಾಯ್ತಾ ಇಲ್ಲ, ಅಷ್ಟು ಗ್ರೇಡ್ ಇದಾವೆ ಅಲ್ಲಿ. ಫುಲ್ಲು ಡಿ ಕೆ ಅದಲ್ವ ಅಲ್ಲಿ, ಅವರ ಡಿ ಕೆ ಎಲ್ಲ ಫುಲ್ಲು ಜೇನು, ಒಂದು ದಿವಸಕ್ಕೆ ಸಾವಿರಾರು ಜನ ಮೇಲಿದೆ. ಅಲ್ಲೂ ಪೂಜೆ ಉಂಟು, ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ, ಮಂಗಳ ತಕ್ಕತ್ತಾರ ಮತ್ತು ಕಟ್ಟಡಿಸ್ಕೊತಾರೆ. ಅದು ಗೋಲ್ಕ ಅವ್ರಿಗೆ ಹಾಕಷ್ಟು, ಅದು ದೇವಸ್ಥಾನಕ್ಕೆ ಇವತ್ತು ಗ್ರಾಮಕ್ಕಿಲ್ಲ, ಅಲ್ಲಿ 4-5 ಜನ ಅವರ ಆ ದೇವಸ್ಥಾನಕ್ಕೆ ಎಷ್ಟು ಪತ್ರ ದಿವಸ ಮಾಡ್ಕೊತಾರೆ, ಡಿ ಕೆ ಪರ್ಮಿಷನ್ ಇದೆ ಮಾ ಇಷ್ಟು ನೀಡುತ್ತೆ ದಿವಸ ಎಲ್ಲ ಕಡೆ ಮಾಡ್ತಾರೆ. ಹ್ಞೂ, ಎಷ್ಟಿನ ಆಮೇಲೆ ಇನ್ನೊಬ್ರು ಏನಂತಪ್ಪ ಅಂದರೆ ಹರಿಯ ನೀರು ನೋಡಬೇಕು ಅಂತಿದ್ದ. ಹರಿಯ ನೀರು? ಹರಿಯ ನೀರು ಗಂಗೆ ಹೊಳೆಯ ಪ್ರದೇಶ, ಹೊಳೆಯ ಪ್ರದೇಶ ಹೊಡೆದ್ರೆ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಅಲ್ಲೆಲ್ಲ ಹಾಕ್ಬಿಟ್ಟು ಏನು ಸಫರ ಹಾಕಿ ಚಿಕ್ಕದಾಗಿ ಅದೇ ಹೊಡಬೇಕು ಅಂತಾರೆ. ಅದನ್ನು ಇಲ್ಲಿ ನಮ್ಮ ಈ ಕಡೆ ಯಾರು ಮಾಡಲ್ಲ, ಈ ಕಡೆ ಮಾಡೋಗೂ ಇಲ್ಲ. ಅದು ಮಾಡ್ತು ಅಂದ್ರೆ ಏಟು ಗ್ಯಾರಂಟಿ ಬಿಡುತ್ತೆ ಇವ್ರಿಗೆ, ಏಟು ಬಿಡುತ್ತೆ ಅಂದರೆ ಯಾರ ಕಡೆಯಿಂದ? ಅಲ್ಲಿ ಜನಗಳು ಈ ಥರ ಮಾಡ್ತಾರ ಏನೋ ಮಾಡ್ತಾರೆ, ನಮ್ಮ ತಿರುಗಾಡ ಜಾಗ ಪಬ್ಲಿಕ್ ಆಗೋಯ್ತು, ಪಬ್ಲಿಕ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಈ ಥರದಲ್ಲಿ ಅವರು ಸ್ಟಾಪ್ ಮಾಡ್ತಾರೆ. ಇಲ್ಲ, ನಾವು ಚಿಕ್ಕಡೂರಲ್ಲಿ ನಮ್ಮ ಊರ ಕಡೆ ಎಲ್ಲ ಕೆರೆ ಹತ್ರ ಎಲ್ಲ ಮಾಡೋದು ಈ ಥರ, ದೃಷ್ಟಿ ಆಗ್ಬಿಟ್ಟಿದೆ ಇದಾಗಿದೆ ಆ ಥರ. ಇಷ್ಟು ವ್ಯವಹಾರದಲ್ಲಿ ಹಾಂ ಹಾಂ.